ಇಷ್ಟೊಂದು ಕ್ರಿಕೆಟ್ ಬೇಕಾ ಮೆಗಾಫೈಟ್ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ತನಕ ಬಹಳ ಜನ ಪ್ರಶ್ನೆ ಕೇಳಿದಿರಿ ಆ ಪ್ರಶ್ನೆಗೆ ವಿಜಯ್ ಭಾರದ್ವಾಜ್ ಆಶಾ ಗೋವಿಂದ ಮತ್ತು ತೇಜಸ್ವಿನಿ ಉತ್ತರವನ್ನು ಕೊಟ್ಟಿದ್ದಾರೆ ಬನ್ನಿ ಇನ್ನು ಮುಂದಿನ ಸರದಿ ಯಾರದ್ದು ಕಮಾನ್ ನಮ್ಮ ದೇಶದಲ್ಲಿ ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ ಇತ್ತು ಅದು ಇತ್ತು ಅಂದರೆ ನಾವು ಗೊತ್ತಿಲ್ಲ ಗೊತ್ತಾಗಿದ್ದು ಯಾವಾಗ ಸಾನಿಯಾ ಮತ್ತು ನೆಹ ಸೈನಾ ನೆಹ್ವಾಲ್ ಬಂದಾಗ ಸೊ ಕ್ರಿಕೆಟಲ್ಲಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಸೊ ಅದನ್ನು ನೋಡ್ತಾ ಇದ್ದೀವಿ ಒನ್ ಡೇ ಇಂದ ಟಿ ಟ್ವೆಂಟಿ ಬಂತು ಬೇರೆ ಕ್ರೀಡೆಗಳಲ್ಲಿ ಯಾಕೆ ಎಕ್ಸ್ಪರಿಮೆಂಟ್ ನಡೀತಿಲ್ಲ ಯಾಕೆ ನೋಡ್ತಾ ಇಲ್ಲ ಅದೇ ಕಾರಣ ಎಕ್ಸ್ಪರಿಮೆಂಟ್ ನಡಿಬೇಕು ತನ್ನನ್ನ ಸೆಳ್ಕೋಬೇಕು ಬೇರೆ ಕಡೆ ಬೇರೆ ಕ್ರೀಡೆ ಒಂದು ಕ್ರೀಡೆ ತನ್ನ ಸೆಳಿತಾ ಇದೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಹೊಸ ಹೊಸ ವಿಶೇಷತೆ ಇದಾಳೆ ಅದನ್ನ ಹುಡುಕ್ಬೇಕು ಅದನ್ನ ಹುಡುಕ್ತನೆ ಸುಮ್ಮನೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಅವ್ರನ್ನ ಸಪೋರ್ಟ್ ಮಾಡಿದ್ರು ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತಲ್ಲ ಇವತ್ತಿನ್ ಸ್ಯಾನ್ ನೇವಲ್ ಇರುವಂತ ಸ್ಟಾಂಡಿಂಗು ಅಥವಾ ಏನು ಪರ್ಫಾರ್ಮ್ ಮಾಡಿಲ್ಲ ಟು ಅನ್ ಪಾರ್ ಅಂತ ಹೇಳೋದಕ್ಕಿಂತ ಅದಕ್ಕಿಂತ ಬಿಲೋ ಪಾರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡಿರೋಂಥ ಸಾನಿಯಾ ಮಿರ್ಜಾಗೂ ಕೂಡ ಸ್ಟಾರ್ ಸ್ಟೇಟಸ್ ಇದೆ ಇವತ್ತಿನ ದಿವಸ ಲ್ಯಾಂಡರ್ ಪೇಜ್ ಎಲ್ಲೋದ್ರೂ ಕೂಡ ಪೀಪಲ್ ವಿಲ್ ರೆಕಗ್ನೈಸ್ ಯಾಕೆಂದರೆ ಬೇರೆ ಸ್ಪೋರ್ಟಲ್ಲೂ ಕೂಡ ನಾನು ಹೇಳ್ದಂಗೆ ಎನಿ ಸ್ಪೋರ್ಟ್ ಇಂಡಿವಿಜುವಲ್ ಸ್ಟಾರ್ಸ್ ಬೇಕು ಇಲ್ಲಾಂದರೆ ಸರ್ವೈವ್ ಆಗೋಲ್ಲ ಅದು ಸರ್ಕಾರದ ಧೋರಣೆಗಳಂತ ಸರ್ಕಾರದ ಧೋರಣೆಗಳು ತಪ್ಪಿದೆ ಅಧಿಕಾರಿಗಳ ಧೋರಣೆ ತಪ್ಪಾಗಿದೆ ಅದರಿಂದ ಅದು ಉಳಿದ ಕ್ರೀಡೆಗಳು ನಶಿಸ್ತಾ ಇದೆ ಆಟಗಾರಿಗೆ ಸ ತಕ್ಕಂಥ ಒಂದು ತರಬೇತಿ ಅದಕ್ಕಿಂತ ಪ್ರಾಯೋಗಿಕ ತರಬೇತಿಗಳನ್ನು ಹಾಗೂ ವಿದೇಶದಿಂದ ಒಂದು ಯಾವುದಾದ್ರು ಒಂದು ಹೆಚ್ಚಿನ ತಾ ತಾಂತ್ರಿಕತೆಯನ್ನು ಅಳವಡಿಸಬೇಕಾಗಿದೆ ಫೈನ್ ಸರ್ ಮಾತ್ರ ಪ್ಲೀಸ್ ಅಲ್ಲ ನಮ್ಮ ನಮ್ಮ ದೇಶದಲ್ಲಿ ಕ್ರಿಕೆಟ್ ತುಂಬಾ ಹೆಚ್ಚಾಗಿದೆ ಬೇರೆ ಕ್ರೀಡೆಗಳು ಸೊರಕ್ತಾ ಇವೆ ಅಂತ ಒಂದು ಈಗ ಜನಗಳಿಗೆ ಅಭಿಲಾಷೆ ಹಾಗೆ ನೋಡ್ತಾರೆ ಈಗ ದೇವಸ್ಥಾನಗಳಿಗೆ ಹೋಗಿ ನೋಡ್ತೀರಿ ಈಗ ಕೇಳಿದ್ರೆ ಏನೋ ಪ್ರತಿಯೊಬ್ಬರು ಸಾಮಾನ್ಯ ತಿರುಥಿ ದೇವಸ್ಥಾನಕ್ಕೆ ಹೋಗ್ತಾರೆ ಈಗ ನಮ್ಮ ಬೇಕಾದಷ್ಟು ದೇವಸ್ಥಾನಗಳು ಇಲ್ವಾ ಬೆಂಗಳೂರಲ್ಲಿ ಇದೆ ಬೇರೆ ಇದರಲ್ಲಿ ಇದೆ ಯಾತಕ್ಕೆ ಎಲ್ಲರೂ ಬರೀ ಏನೋ ತಿರುಪತಿ ಹೋಗ್ತಾ ಇರ್ತಾರೆ ಅದು ನೀವು ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಡಿ ಅಂದ್ರೆ ಯಾರು ಹೋಗೋದು ಬಿಡ್ತಾರೆ ಐತಿರಿ ಸೊ ಸ್ಪೋರ್ಟ್ಸ್ಗೆ ಇಂಟ್ರೆಸ್ಟ್ ಇದ್ದರೂ ಹೋಗ್ತಾರೆ ಆದರೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿ ಪುಣೆ ವಾರಿಯರ್ಸ್ ಎಂಬ ತಂಡ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ನಮ್ಮ ಚಿಯರ್ ಗರ್ಲ್ಸ್ಗೆ ನಮ್ಮ ದೇಶಿ ದೇಶಿ ಜನ ಜನಪದ ನೃತ್ಯಗಳನ್ನ ಆಡಿಸೋದಕ್ಕೆ ಉತ್ತೇಜನ ನೀಡ್ತಿದೆ ಇದೇ ರೀತಿ ಎಲ್ಲ ತಂಡಗಳು ಎಲ್ಲಾ ತಂಡದ ಓನರ್ಸ್ ಅಂತ ಏನಿದ್ದಾರೆ ಅವರು ನಮ್ಮ ಜನಪದ ಅಥವಾ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಎಸ್ ಫೈನ್ ಫೈನ್ ಒಳ್ಳೆ ಮಾತನ್ನು ಹೇಳಿದ್ರಿ ಸೊ ಎಲ್ಲರ ಮಾತನ್ನು ಕೇಳಿದ್ವಿ ಬನ್ನಿ ಹಾಗಾದರೆ ಈಗ ವೇದಿಕೆ ಮೇಲಿರುವಂಥವ್ರು ಏನು ಹೇಳ್ತಾರೆ ನಾನು ಆರಂಭ ಮಾಡ್ತಾ ಇದ್ದೀನಿ ತೇಜಸ್ವಿನಿಯವರಿಂದ ತೇಜಸ್ವಿನಿಯವರೇ ಸೊ ಎಲ್ಲ ಪ್ರಶ್ನೆಗಳನ್ನ ಆಲಿಸಿದ್ರಿ ಬಹುಶಃ ನಶಿಸ್ತಾ ಇದೆ ನಶಿಸಿದ್ ನಾನು ಒಪ್ಕೊಳ್ಳೋದು ನಶಿಸ್ತಾ ಇದೆ ಅನ್ನೋದು ಖಂಡಿತ ಒಪ್ಕೊಳ್ಳೋದಿಲ್ಲ ಅದು ತಾನಾಗ್ತಾನೆ ಬರ್ತಾ ಇರೋದು ಈಗ ನೀವು ಇವಾಗ ಅವರು ಹೇಳ್ತಾ ಇದ್ರು ಆಗ್ಲೇ ಕ್ರಿಪ್ಲ್ ಇಟ್ಸ್ ನೋ ಮೋರ್ ಎ ಸ್ಪೋರ್ಟ್ ಅಂತ ಹೇಳಿದ್ರು ಪ್ಲೇ ಅವರು ಪ್ಲೇ ಆಡ್ತಿರೋದು ಬೇರೆ ಆಡ್ತಾರೆ ಹಾಡ್ತಾರೆ ಆಡ್ತಾರೆ ಅಂತ ಖಂಡಿತ ನಾನು ಒಪ್ಕೊಳ್ಳೋದಿಲ್ಲ ಇವಾಗ ನಾವು ಕಲಾವಿದ್ರಾಗ್ಲಿ ಈ ಕನ್ನಡ ಫಿಲ್ಮ್ಸ್ ಮಾಡ್ತೀನಿ ನನಗೆ ಬೇರೆ ಚಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ನಾನು ಚಿತ್ರ ಮಾಡಲ್ಲ ನನಗಿಷ್ಟ ನನಗೆ ಪ್ಯಾಷನ್ ಇದೆ ಬೇರೆ ಲ್ಯಾಂಗ್ವೇಜ್ ಮಾಡಕ್ಕೆ ನನಗೆ ಆಸಕ್ತಿ ಇದೆ ನನಗೆ ಎಲ್ಲಿ ಜನ ನೋಡಬೇಕು ಅಂತ ಹಾಗಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಹಾಗೆ ಐ ಪಿ ಎಲ್ಲೂ ಕೂಡ ಅವರು ದುಡ್ಡು ಕೊಡ್ತಾರೆ ನಾನು ಇವಾಗ ಕನ್ನಡ ರಾಹುಲ್ ದ್ರಾವಿಡ್ ಅವರು ಕರ್ನಾಟಕ ಆರ್ ಸಿ ಬಿಗ್ ಆಡ್ತಾ ಇದ್ರು ಬಟ್ ಇವಾಗ ಅವರು ಬೇರೆ ಟೀಮ್ಗೆ ಹೋದ್ರು ಅದು ತಪ್ಪಲ್ಲ ಅದು ಪ್ಯಾಶನ್ ಕ್ರಿಕೆಟ್ ಆಡೋ ಹುಚ್ಚಿದೆ ಹೋಗಿ ಆಡ್ತಾರೆ ಬಟ್ ದುಡ್ಡೇ ಅಂತ ಪಾಯಿಂಟ್ ಔಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಕ್ರಿಕೆಟ್ ಇಂದಾಗಿ ಬೇರೆ ಕ್ರಿಕೆಟ್ ಸೊಗ್ತಾ ಇರೋಲ್ಲ ಜನ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಜನನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಇವಾಗ ನಾವು ನೋಡೋ ಅವ್ರು ಹೇಳಿದ್ರು ಅವರು ಹೇಳಿದ್ರು ಆಡೋರು ತನಕ ನೋಡೋರು ಇರ್ತಾರೆ ನೋಡೋರ್ತನಕ ಮಾಡೋರು ಇರ್ತಾರೆ ಅಂತ ಖಂಡಿತ ಅದು ಸತ್ಯ ಹಾಗಂತ ಕ್ರಿಕೆಟ್ನ ಕಡಿಮೆ ಮಾಡಿ ಅಂತ ಹೇಳಲ್ಲ ಬೇರೆ ಗೇಮ್ಗಳಲ್ಲಿ ಜಾಸ್ತಿ ಮಾಡಿ ಒನ್ ಡೇ ಇವಾಗ ಒನ್ ಇಂದ ಐ ಪಿ ಎಲ್ ಟ್ವೆಂಟಿ ಓವರ್ಸ್ ಮ್ಯಾಚಸ್ ಬಂತು ಸೊ ಹಂಗೆ ಬೇರೆ ಟೀಮಲ್ಲೂ ಕೊಡಿ ಇವಾಗ ಇದ್ ಬಂತು ಹಾಕಿ ಬಂತು ಅದು ಪಿ ಎಲ್ ಅಂತಾನೆ ಮಾಡುದು ಪ್ರೀಮಿಯರ್ ಲೀಗ್ ಅಂತಾನೆ ಮಾಡಿದ್ರು ಚೇಂಜಸ್ ಕೊಡ್ತಾ ಇರಿ ಪ್ರತಿ ಒಂದ್ ಕೊಡಿ ಅದ್ರಲ್ಲೂ ಜನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ನಾವು ಈ ಕ್ರಿಕೆಟ್ ಕಡಿಮೆ ಮಾಡಬೇಕು ಅನ್ನೋದನ್ನ ಬಿಟ್ಟು ಬೇರೆ ಕ್ರೀಡೆಗಳನ್ನ ಹೆಂಗ್ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಮಾಡ್ಬೇಕು ಅಂತ ಒಳ್ಳೆ ಇವತ್ತು ಎಷ್ಟು ಜನಕ್ಕೆ ಗೊತ್ತು ಇವತ್ತು ಕ್ರಿಕೆಟ್ ಕರ್ನಾಟಕದ ಕ್ರೀಡಾ ಮಂತ್ರಿ ಯಾರು ಅನ್ನೋದು ಎಷ್ಟ್ ಜನಕ್ಕೆ ಗೊತ್ತು ನಿಮಗೆ ಯಾರಿಗಾದರೂ ಗೊತ್ತಿದ್ಯಾ ನನಗೆ ಗೊತ್ತಿಲ್ಲ ಕ್ರೀಡಾ ಮಂತ್ರಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂದರೆ ಇಟ್ಸ್ ಅ ವೇಸ್ಟ್ ಯೂಸ್ಲೆಸ್ಸು ಇದೇನು ಪ್ರಯೋಜನ ಇಲ್ಲ ಇದಕ್ಕೆ ಮಂತ್ರಿ ಆದರೂ ಇರ್ಬೋದು ರಾಜ ಆದರೂ ಇರ್ಬೋದು ಯಾರೂ ಬೇಕಾಗಿಲ್ಲ ಅನ್ನೋ ಒಂದು ಮನೋಭಾವ ಇವತ್ತು ಜನಗಳಲ್ಲಿ ಇದೆ ಇವತ್ತು ಸರ್ಕಾರದ ಸರ್ಕಾರ ಅಂತ ಏನಿದ್ದೀವಿ ಅವರು ಆ ಆ ಸರ್ಕಾರದವರು ಕ್ರೀಡೆ ಅಥವಾ ಕ್ರೀಡೆ ಕ್ರೀಡೆ ಅನ್ನೋದು ಒಂದು ಟೈಮ್ ಪಾಸ್ ಅನ್ನೋದು ಬಿ ಸಿ ಸಿ ಏನು ಮಾಡೋಕ್ಕಾಗಲ್ಲ ಬೇರೆ ಕ್ರೀಡೆಗಳನ್ನ ಹೋಗಿ ತಾನು ಡೆವಲಪ್ ಮಾಡೋಕ್ಕಾಗಲ್ಲ ಅದು ಸಾಧ್ಯವಿಲ್ಲದೆ ಇರೋ ಮಾತು ನಾವು ಅದನ್ನು ಒಪ್ಪೋಕ್ಕಾಗಲ್ಲ ಹಾಗಾಗಿ ಇವತ್ತು ಗೌರ್ಮೆಂಟು ಬಾಡಿಗಳೇನಿದೆ ನಾನು ಕೆಲವೊಂದು ನಮ್ಮ ಅಸೋಸಿಯೇಷನ್ಗಳು ಲೂಪ್ ಹೋಲ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಇಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ನಾವು ಇವಾಗ ಯಾರು ಹೇಳಿದ್ರು ಬಿ ಸಿ ಐಯಲ್ಲಿ ಯಾಕೆ ರಾಷ್ಟ್ರ ರಾಜಕಾರಣಿಗಳಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ ಇಲ್ವೋ ಎಲ್ಲ ಅಸೋಸಿಯೇಷನ್ಗಳನ್ನು ರಾಜಕಾರಣಿಗಳನ್ನ ಇಟ್ಕೊಂಡಿದ್ದೀವಿ ನಾವು ಬೇರೆ ಎಲ್ಲ ಅಸೋಸಿಯೇಷನ್ಗಳು ಹೌದಲ್ವಾ ಸರ್ ಎಲ್ಲ ಅಸೋಸಿಯೇಷನ್ಗಳು ರಾಜಕಾರಣಿಗಳಿದ್ದಾರೆ ನಾನು ಯಾರನ್ನು ನೇಮ್ಔಟ್ ಮಾಡೋದು ಬೇಕಾಗಿಲ್ಲ ಅದು ಸಪೋರ್ಟ್ ಬರಬೇಕು ಅಂತ ಬಟ್ ಬೇರೆ ರಾಜ ಬೇರೆ ರಾಜಕಾರಣಿಗಳು ಅಲ್ಲಿ ಅವರು ತಲೆ ಕೆಡಿಸ್ಕೊಳ್ತಿಲ್ಲ ಒಂದು ವರ್ಷದಲ್ಲಾಗೋ ಅಥವಾ ನಾಲ್ಕು ವರ್ಷದಲ್ಲಾಗೋ ಒಂದು ಆನ್ಯುವಲ್ ಜನರಲ್ ಬಾಡಿಗೆ ಮೀಟ್ ಮೀಟ್ ಮಾಡಲ್ಲ ಸರ್ ಅವರು ಅವರು ಪ್ರೆಸಿಡೆಂಟ್ ಗಿರಿಯಲ್ಲಿದ್ದಾರೆ ಮತ್ತೆ ಕೆಳಗಿನ ಎಲ್ಲಾ ಪೋಸ್ಟ್ ಗಳಲ್ಲೂ ಇದಾರೆ ಅವರು ಅವ್ರನ್ನ ನಾವ್ ಇಟ್ಕೊಂಡಿದೀವಿ ಬೇಕು ಅವರುಗಳಿದ್ರೆ ನಮ್ಗೆ ಆಗುತ್ತೆ ಅಂತ ಅವ್ರನ್ನ ಮೀಟ್ ಮಾಡಕ್ ನಾನು ನಾನ್ ಸರ್ಕಾರಕ್ಕೆ ಹೇಳೋದಿಷ್ಟೇ ಯೂಸ್ಲೆಸ್ ಅಂತಂದ್ರೆ ನೀವು ಬಿಟ್ಬಿಡಿ ನಾವು ಏನು ಮಾಡಬೇಕು ಮಾಡ್ಬೇಕದನ್ನ ಅಂತ ಇವತ್ತು ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಅಂತ ಕಂಡಕ್ಟ್ ಮಾಡ್ತೀವಿ ಸರ್ ನಿಮಗೆ ಗೊತ್ತಿರಬಹುದು ಇಪ್ಪತ್ತು ಸಾವಿರ ರೂಪಾಯಿ ಗ್ರಾಂಟ್ ಇದೆ ಗೌರ್ಮೆಂಟ್ ಗ್ರಾಂಟ್ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಐನೂರು ಜನ ಬೇಕು ಒಂದು ಅಥ್ಲೆಟಿಕ್ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡ್ಬೇಕು ಅಂದ್ರೆ ಅದ್ರ ಹಿಂದಿನ ಬರೀ ಇದೊಂದು ಕ್ರೀಡಾಕೂಟ ನಡೆಸೋದಕ್ಕೆ ಅದ್ರ ಜೊತೆಗೆ ಇವರು ಕೊಡೋ ಇಪ್ಪತ್ತು ಸಾವಿರ ರೂಪಾಯಿ ಒಂದ್ ಅರ್ಧ ದಿನದ ನೀ ಆಗಲ್ಲ ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ನಿಮಗೆ ಗೊತ್ತಾ ಎಷ್ಟು ದಿನ ಆಗಿದೆ ಎಷ್ಟು ವರ್ಷಗಳಾಗಿದೆ ರೆಕ್ರೂಟ್ಮೆಂಟ್ ಆಗಿ ಕೋಚಸ್ ಗಳಿಗೆ ಸಂಬಳ ಸಂಬಳ ಸಾಯಿಲಿ ರೆಕ್ರೂಟ್ಮೆಂಟ್ ಇಲ್ಲದೆ ಇದ್ರೆ ಸಂಬಳ ಎಲ್ಲಿಂದ ಬಂತು ಸೊ ಆತರ ಇವತ್ತು ಹೇಳ್ತಾರೆ ನೀವು ಫಾರಿನ್ ಕೋಚಸ್ ಗಳನ್ನ ತಗೊಂಡ್ ಬರ್ತಾರೆ ಫಾರಿನ್ ಚೇಂಜಸ್ ಕೊಡಿ ಅಂತ ಹೇಳ್ತೀರಾ ನೀವು ಇವತ್ತು ಒಂದು ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ತಿಂಗಳಿಗೆ ಒಬ್ಬ ಕೋಚಸ್ಗಳಿಗೆ ಫಾರಿನ್ ಕೋಚ್ ಗಳಿಗೆ ಸಂಬಳ ಕೊಡ್ತಾರೆ ಇವರು ಆ ಸಂಬಳ ಕೊಟ್ಟಿದ್ದ ಅದೇ ನೀವು ಇಲ್ಲಿ ಇವರಿಗೆ ಹೋಗ್ತಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಏನಿದ್ದು ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲವೊಂದು ಕೋಚಸ್ಗಳಿದಾರೆ ಅವರಿಗೆ ಏಳು ಸಾವಿರದಿಂದ ಹದಿನೇಳು ಸಾವಿರದಿಂದ ಫಿಕ್ಸ್ ಮಾಡಿದಾರೆ ಹದಿನೇಳು ಸಾವಿರದಲ್ಲಿ ಇರೋ ಒಂದು ಕೋಚಸ್ ಇದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಊರಿಂದ ಹೊರಗಡೆಯಿಂದ ಬಸ್ ಚಾರ್ಜ್ಗೆ ದುಡ್ಡಿರಲ್ಲ ಊರಿಂದ ಒಳಗಡೆ ಮಾಡಕ್ ಅವನಿಗೆ ಹೌಸ್ ರೇನ್ ಕೊಡಕ್ ದುಡ್ಡಿರಲ್ಲ ಅವನ ಅವನಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಫೈನ್ ಮೇಡಮ್ ತುಂಬ ತುಂಬ ಅದ್ಭುತ ಮಾತಾಡಿದ್ರಿ ತಾವು ಉತ್ತರ ಕೊಡ್ತೀರಿ ನಾನು ಬೇರೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದು ಅಂತಂದರೆ ಗ್ರಾಮೀಣ ಕ್ರೀಡೆ ಅಂತಂತಂದ್ರೆ ಗ್ರಾಮೀಣ ಕ್ರೀಡೆಗೆ ಮೊದಲು ಸರ್ಕಾರ ಆದ್ಯತೆ ಕೊಡಬೇಕು ಸರ್ಕಾರ ಅಂತಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವೆಲ್ಲನೂ ಸೇರಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ಸ್ಪೋರ್ಟ್ಸ್ನ ಕಂಪಲ್ಸರಿ ಸಬ್ಜೆಕ್ಟ್ ಮಾಡಬೇಕು ಸರ್ಕಾರ ಆಯಾ ರೀಜನಲ್ ಬೇಸ್ ಮೇಲೆ ನೀವು ಕನಿಷ್ಠ ಪಕ್ಷ ಹತ್ತು ಇವೆಂಟು ನೀವು ಸ್ಪೋರ್ಟ್ಸ್ನ ಕಂಪಲ್ಸರಿ ಸಬ್ಜೆಕ್ಟ್ ಮಾಡಿದರೆ ಆವಾಗ ನಾವು ಕ್ರೀಡಾಪಟುಗಳು ನೂರಕ್ಕೆ ಐವತ್ತು ಜನ ಆದರೂ ಸಿಗ್ತಾರೆ ಈಗೇನಾಗಿದೆ ನೀವು ಫೈ ಪರ್ಸೆಂಟು ಆಡ್ತಾಯಿಲ್ಲ ಎಸ್ ಎಲ್ ಸಿ ಓದ್ತಾರೆ ಪಿ ಯು ಸಿನಲ್ಲಿ ಸ್ಪೋರ್ಟ್ಸ್ ಕಮ್ಮಿ ಇಲ್ಲ ಗ್ಯಾಪ್ ಇದೆ ಎರಡು ವರ್ಷ ಅಲ್ಲಿ ಏನಾಗ್ತದೆ ಪ್ರೊಫೆಷ್ನಲ್ ಕೋರ್ಸ್ಗೆ ಹೋಗ್ತಾರೆ ಇಂಜಿನಿಯರಿಂಗ್ ಮೆಡಿಕಲ್ ಆಮೇಲೆ ಯಾರೂ ಓದೋದೇ ಇಲ್ಲ ಇದು ಸ್ಪೋರ್ಟ್ಸ್ಗೆ ಹೋಗೋದೇ ಇಲ್ಲ ದೇ ಕಾನ್ಸಂಟ್ರೇಟ್ ಓನ್ಲಿ ಆನ್ ಸ್ಟಡೀಸ್ ಪೇರೆಂಟ್ಸೂ ಪಿ ಯು ಸಿಗೆ ಬಂದ ತಕ್ಷಣನೇ ಮಕ್ಕಳನ್ನ ಏಯ್ ನೀನು ಓದಬೇಕು ನೀನು ಸಿಇಿಗೆ ಹೋಗ್ಬೇಕು ನೀನು ಚೆನ್ನಾಗಿ ಓದು ಮಾರ್ಕ್ಸ್ ತಗೋ ಅಂತ ಕಾನ್ಸಂಟ್ರೇಟ್ ಮಾಡಿಸ್ತಾರೆ ಸ್ಪೋರ್ಟ್ಸ್ಗೆ ಎನ್ಕರೇಜ್ಮೆಂಟ್ ಕಡಿಮೆ ಆಗ್ತಿದೆ ಇದರಲ್ಲಿ ಪೇರೆಂಟ್ಸ್ದು ಇದೆ ಗೌರ್ಮೆಂಟು ಇದೆ ಮತ್ತು ಇಂಡಿವಿಜುವಲ್ದೂ ಬರಬೇಕು ಏನಾಗಬೇಕು ಅಂತಾರೆ ಅಲ್ಲ ಗೌರ್ಮೆಂಟ್ ಟು ಮೇಕ್ ಸ್ಪೋರ್ಟ್ಸ್ ಆಸ್ ಎ ಕಂಪಲ್ಸರಿ ಸಬ್ಜೆಕ್ಟ್ ನಂಬರ್ ಒನ್ ಎಸ್ ನಂಬರ್ ಟೂ ದೇ ಹ್ಯಾವ್ ಟು ಇಯರ್ ಮಾರ್ಕ್ ಸರ್ಟನ್ ಅಮೌಂಟ್ ಫಾರ್ ಈಚ್ ಗೇಮ್ ಒಂದು ಮತ್ತೆ ಕಾರ್ಪೊರೇಟ್ ಬಾಡೀಸು ಏನು ಸೋಕಾಲ್ಡ್ ಐ ಟಿ ಕಂಪ್ನೀಸ್ ಇದ್ದಾರೆ ಬಿಗ್ ಬಿಗ್ ಕಂಪ್ನೀಸ್ ಇದ್ದಾರೆ ಅವರು ದೇ ಶುಡ್ ಎಂಗೇಜ್ ಒನ್ ಒನ್ ಸ್ಪೋರ್ಟ್ ಬಟ್ ಏನು ಮಾಡಬೇಕು ಮಾಡ್ಬೇಕಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಮ್ಮ ರಾಜ್ಯದಲ್ಲಿ ರೂಲ್ ಡಿಫೈನ್ ಮಾಡಿದ್ರೆ ಸಾಕು ಸರ್ ಅವರು ಆಯ್ತಾ ಒಂದು ಹೇಳ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಆಟೋಮೆಟಿಕ್ ಆಗಿ ಅಲ್ಲಲ್ಲ ರೂಲ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ನೀವು ಕ್ರೀಡಾಪಟು ಇವತ್ತು ಅಲ್ಲಲ್ಲ ನಮ್ಮ ಸ್ಟೇಟಲ್ಲಿ

ಗೌರ್ಮೆಂಟ್ ಅವರು ಪೋರ್ಟ್ಫೋಲಿಯೋ ಅನ್ಸಿದ್ರೆ ಪ್ಲೀಸ್ ನಾನು ಗೌರ್ಮೆಂಟ್ ಹೇಳ್ತೀನಿ ಸೆಂಟ್ರಲ್ ಗೆ ಚೀಫ್ ಡಿಫೈನ್ ಮಾಡ್ತೀವಿ ಕ್ರೀಡಾಪಟುಗಳ ಒಂದಾಗಿ ಬರ್ತೀವಿ ಕ್ರೀಡೆನ ನಾವು ಕ್ರೀಡೆನ ಕ್ರೀಡೆಯಾಗಿ ತಗೊಂಡು ಹೋಗ್ತೀವಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಹಂತದಲ್ಲೂ ಬೆಳೆಸಿ ಬೆಳೆಸ್ತೀವಿ ಮೊದಲು ಸ್ಪೋರ್ಟ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಸೊ ಇವೆಲ್ಲ ಆದ್ರೆ ಮಾತ್ರ ಬೇರೆ ಕಡೆಗಳು ಕೂಡ ಹೆళ్ళಿ ಸಾಧ್ಯ ಆಗುತ್ತದೆ ಓಕೆ ಬರೀ ಕ್ರಿಕೆಟಿಕ್ ಬೇರೆ ಕ್ರಿಕೆಟಿಕ್ ವೈಕಂತ ಕೂತ್ಕೊಂಡು ಆಗಲ್ಲ ಅಂತ ಓಕೆ ಸರ್ ಫೈನ್ ಕಾರ್ಪೊರೇಟ್ ಬಾಡೀಸ್ ಸಪೋರ್ಟ್ ಮಾಡಬೇಕು ಓಕೆ ಸರ್ ಫೈನ್ ಕೊನೆದಾಗಿ ವಿಜಯ್ ತಾವೇ ಹೇಳ್ತೀರಿ ನಮ್ಮನ್ನ ಬಿಟ್ಬಿಡಿ ನೀವು ನಮ್ಮ ಬಿಡೆ ಬೇರೆ ಏನು বেকার ಮಾಡಿ ನಾವು ಬೇರೆ ಹಾಕಿ ಅಭಿಮಾನಿ ಖಂಡಿತ ನನ್ನ ಫ್ರೆಂಡ್ಸ್ ಎಲ್ಲರನ್ನೂವೇ ಹಾಕಿ ಆಡೋರೆ ಇವ್ರಿಗೆ ಗೊತ್ತು ಕೇಳಿ ಬೇಕಾದ್ರೆ ಬಟ್ ಏನಂತಂದರೆ ಬೇರೆ ಸ್ಪೋರ್ಟ್ ನಾವು ಆಡ್ತೀವಿ ಶಟ್ಲು ನನಗೊಂಥರ ಪ್ಯಾಷನ್ ಅದು ಬಟ್ ಏನಂತಂದರೆ ನಾವು ಇವತ್ತಿನ ದಿವಸ ಅವೈಲೇಬಲ್ ಇರಬೇಕು ಎಲ್ಲರಿಗೂ ಅಂದರೆ ಸ್ಕೂಲ್ಸ್ ಆಗಿರ್ಬೋದು ಡಿಸ್ಟ್ರಿಕ್ಟ್ ಆಗಿರ್ಬೋದು ಸ್ಟೇಟ್ ಲೆವೆಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಖಂಡಿತ ನಮ್ಮ ಗೌರ್ಮೆಂಟ್ ಏಜೆನ್ಸೀಸ್ ಏನಿದೆ ಅಥವಾ ಬಾಡೀಸ್ ಏನಿದೆ ಅದು ಎಚ್ಚೆತ್ತಿ ಮುಂದೆ ಏನಾರು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮಾಡ್ತಂದ್ರೆ ನಾವು ಮಾತಾಡೋದಕ್ಕೆ ಅರ್ಥ ಇದೆ ಇಲ್ಲ ಅಂದ್ರೆ ಅರ್ಥ ಇಲ್ಲ ನಿಜ ನಿಜ ನಿಜಕ್ಕೆಲ್ಲ ಮೇನ್ ಏನಂದರೆ ಇಲಾಖೆ ಅಧಿಕಾರಿಗಳ ಅಸಡ್ಡೆ ಈಗ ಕ್ರಿಕೆಟ್ ಬೆಳೆದಿದೆ ಸಾಕಷ್ಟು ಈಗ ಬೇರೆ ಕ್ರೀಡೆಗಳು ಬೆಳಿಬೇಕು ಅನ್ನೋದ್ರ ಏನ್ ಆಗ್ಬೇಕು ಅಂತಿರ್ತಾವ್ರೆ ಖಂಡಿತ ಓವರ್ ಆಲ್ ಚೇಂಜಸ್ ಬೇಕೇ ಬೇಕು ಎಲ್ಲಿಂದ ಶುರು ಆಗುತ್ತೆ ಅಡ್ಮಿನಿಸ್ಟ್ರೇಷನ್ ಇಂದ ಶುರು ಆಗೋದು ಪಾಪ ಅಥ್ಲೀಟ್ಸ್ ಇಂದಾಗ್ಲಿ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಅವ್ರ ಏನು ಇಲ್ಲ ಅಡ್ಮಿನಿಸ್ಟ್ರೇಷನ್ ಸ್ಟ್ರೀಮ್ ಲೈನ್ ಆಗಬೇಕು ಖಂಡಿತ ಗೌರ್ಮೆಂಟ್ ಇಂದ ಸಪೋರ್ಟ್ ಬರಲೇಬೇಕು ಅಕೌಂಟಬಿಲಿಟಿ ಬೆಳಿಬೇಕು ಅಲ್ಲಿಂದ ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಆವಾಗ್ಲೇ ಆಗೋದು ಎಸ್ ಸರ್ ಫೈನ್ ಥ್ಯಾಂಕ್ ಯು ವೆರಿ ಮಚ್ ವಿಜಯ ಆಶಾ ಮತ್ತೆ ಆಶಾಂಗ್ ಸಕಟ್ ಮಾತಾಡಿದ್ರಿ ಮಚ್ ಗೋವಿಂದ ಗೋವಿಂದರಾಜ್ ಮತ್ತೆ ತಾವು ಕೂಡ ಚೆನ್ನಾಗಿ ಕೂಡ ಯು ವೆರಿ ಮಚ್ ಅದೇ ರೀತಿ ತಾವೆಲ್ಲರೂ ಬಂದಿದ್ದೀರಿ ಒಳ್ಳೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ರಿ ಇವತ್ತು ಬೇಕು ಅಂತಲೇ ನಾವು ಅತ್ಯಂತ ಕಡಿಮೆ ಜನಗಳನ್ನು ಸೇರಿಸಿದ್ವಿ ಯಾಕಂದರೆ ಗದ್ದಲಾಗಲಗಳಾಗ್ತವೆ ಅಂತ ತುಂಬ ಅದ್ಭುತವಾಗಿ ಪ್ರಶ್ನೆಗಳನ್ನು ಕೇಳಿದ್ರಿ ಉತ್ತರಗಳನ್ನು ಪಡೆದ್ರಿ ಥ್ಯಾಂಕ್ ಯು ವೆರಿ ಮಚ್ ಸರ್ ತಮ್ಮ ತಮ್ಮೆಲ್ಲರಿಗೂ ಕೂಡ ಸೊ ಕೊನೆಯದಾಗಿ ನಾನು ಹೇಳುವಂಥದ್ದು ಇಷ್ಟನ್ನೇನೆ ಕ್ರಿಕೆಟ್ ಬೆಳೆದಿದೆ ನಿಜ ಬೇರೆ ಕ್ರೀಡೆಗಳು ಯಾಕೆ ಬೆಳೀತಿಲ್ಲ ಪದೇ ಪದೇ ನಾವು ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ ಆದರೆ ಸಮರ್ಪಕವಾದಂಥ ಉತ್ತರಗಳನ್ನು ಕಂಡುಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಎಲ್ಲೋ ಒಂದು ಕಡೆಗೆ ಇದಕ್ಕೊಂದು ದೂರದೃಷ್ಟಿಯ ಅಗತ್ಯ ಇದೆ ಇದಕ್ಕೆ ಅನ್ನುವಂಥದ್ದು ಜೊತೆಗೇನು ಅಂದರೆ ಒಂದು ಮನಸ್ಥಿತಿ ಅಗತ್ಯ ಇದೆ ನಾವು ಏನಾದರೂ ಮಾಡಬೇಕು ನಮ್ಮ ಕ್ರೀಡೆಗಳಿಗೆ ಅನ್ನುವಂಥದ್ದು ಕೇವಲ ಗೊಣಗೋದರಿಂದ ಅನ್ನೋದರಿಂದ ಖಂಡಿತವಾಗಲೂ ಆಗದರ ಮಾತು ಇವತ್ತು ಈ ಕ್ರೀಡೆಗಳು ತುಂಬ ಸೊರಗಿವೆ ಅನ್ನೋದಾದರೆ ಅದಕ್ಕೆ ಕಾರಣ ನಮ್ಮ ವ್ಯವಸ್ಥೆ ಕ್ರೀಡಾಪಟುಗಳನ್ನು ಕ್ಯಾರೆ ಅನ್ನಲಿಲ್ಲ ಅಂತಂತಂದರೆ ಅವ್ರಿಗೆ ಬೇಕಾದಂಥ ಕೊಡಲಿಲ್ಲ ಅಂತಂದರೆ ಮೇಡಮ್ ಹೇಳ್ತಾ ಇದ್ದರು ಎಷ್ಟು ಜನರಿಗೆ ಏನು ಸವಲತ್ತುಗಳು ಬೇಕೋ ಅದನ್ನೇ ನಾವು ಕೊಡೋದು ವಿಫಲರಾಗಿದ್ದೀವಿ ಅಂತಂದರೆ ನಾವು ಕ್ರೀಡೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯನಾ ನಾವು ಒಲಿಂಪಿಕ್ಕಲ್ಲಿ ಪದಕಗಳನ್ನು ಗೆಲ್ಲಲಿಕ್ಕೆ ಸಾಧ್ಯನಾ ಬರೀ ಒಲಿಂಪಿಕ್ಕಲ್ಲಿ ನಮ್ಮ ಪದಕಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾತಾಡುವಂಥದ್ದಲ್ಲ ಅದಕ್ಕೆ ಸ ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆಯಾ ಕೇವಲ ಸರ್ಕಾರಗಳು ಮಾತಾಡಿದ್ರೆ ಮಾತ್ರ ಸಾಲದು ಅಧಿಕಾರಿಗಳು ಮಾತಾಡಿದ್ರೆ ಮಾತ್ರ ಸಾಲದು ಕ್ರಿಕೆಟಿಗೆ ನಾವು ಬೈದರೆ ಮಾತ್ರ ಸಾಲದು ಬೇರೆ ಕ್ರೀಡೆಗಳನ್ನು ಬೆಳೆಸೋದು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಜೊತೆಗೇನು ಅಂದರೆ ಒಂದಷ್ಟು ಪ್ಲಾನ್ಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅದಾದಾಗ ಮಾತ್ರ ಎಲ್ಲ ಕ್ರೀಡೆಗಳನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಅದಾಗಲಿ ಅಂತ ಆರೈಸ್ತಾ ಈ ಮೆಗಾಫೆಟನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್